ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸನಾತಮಯ್ಯ. ಈ ವರ್ಷ ಚಂದನವನದಲ್ಲಿ ಜೋರಾಗಿತ್ತು ಮದುವೆ ಹಬ್ಬ. ಹೊಸ ಜೀವನಕ್ಕೆ ಕಾಲಿಟ್ಟ ಹಿರಿತೆರೆ ಕಿರುತೆರೆ ಸೆಲೆಬ್ರಿಟೀಸ್, ವರ್ಷವಿಡೀ ಕಲೆ ಕಟ್ಟಿತು ಪುಟಾಣಿ ಸ್ಟಾರ್ಸ್ಗಳ ಕಲರವ. ಟಿ ವಿ 5ನಲ್ಲಿ 2019 ಸುಂದರ ಕ್ಷಣಗಳ ಸ್ಪೆಷಲ್ ಝಲಕ್ ಇದೇ ಈ ಹೊತ್ತಿನ ವಿಶೇಷ ಸ್ಯಾಂಡಲ್ವುಡ್ ಸ್ವೀಟ್ ಮೆಮರೀಸ್. ಎರಡ್ 2019 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ 2020 ಕಾಲಿಡ್ತಿದೆ ನಮ್ಮ ಸ್ಯಾಂಡಲ್ವುಡ್. 2019 ಚಂದನವನ ಸಾಕಷ್ಟು ಸಂಭ್ರಮಗಳಿಗೆ ಸಾಕ್ಷಿಯಾಗಿದೆ. ನಿಶ್ಚಿತಾರ್ಥ, ಮದುವೆ, ನಾಮಕರಣ, ಹೀಗೆ ಸಾಕಷ್ಟು ಸಿಹಿ ಗಳಿಕೆಗಳು ನಮ್ಮ ಸೆಲೆಬ್ರಿಟಿಗಳ ಜೀವನದಲ್ಲಿ ಮನೆ ಮಾಡಿತ್ತು. ಆ ಎಲ್ಲ ಸ್ವೀಟ್ ಮೆಮರೀಸ್ನ ಒಮ್ಮೆ ರಿವೈಂಡ್ ಮಾಡಿ ನೋಡ್ಕೊಂಡು ಬರೋಣ. ಬನ್ನಿ, ಸ್ಯಾಂಡಲ್ವುಡ್ನಲ್ಲಿ ಜೋರಾಗಿತ್ತು ಮದುವೆ ಸಂಭ್ರಮ. ಧ್ರುವಗೆ ಕಂಕಣ ಭಾಗ್ಯ. ನಮ್ಮ ಸ್ಯಾಂಡಲ್ವುಡ್ ನ ಸಾಕಷ್ಟು ಸೆಲೆಬ್ರಿಟಿಗಳಿಗೆ ಸಿಹಿ ನೆನಪುಗಳನ್ನ ತಂದುಕೊಟ್ಟ ವರ್ಷ, ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾದ ವರ್ಷ. ಅದರಲ್ಲೂ ಈ ವರ್ಷದಲ್ಲಿ ಹೆಚ್ಚು ಸುದ್ದಿ ಮಾಡಿದ್ದೆ ದೊಡ್ಡಮನೆ ಯುವ ರಾಜ್ಕುಮಾರ್ನ ಮದುವೆ. ಎಸ್, ದೊಡ್ಡಮನೆಯಲ್ಲಿ ಏನೇ ಸಂಭ್ರಮವಾದ್ರೂ ಅಭಿಮಾನಿಗಳಿಗೆ ಸಂತೋಷ ಸಡಗರ. ಅದರಂತೆ ಕಳೆದ ವರ್ಷ ಅಂದ್ರೆ 2018 ಜುಲೈನಲ್ಲಿ ಯುವರಾಜ್ ಕುಮಾರ್ ಗೆಳತಿ ಶ್ರೀದೇವಿ ಭೈರಪ್ಪ ಜೊತೆ ಎಂಗೇಜ್ ಆದ್ರು. ಅದರಂತೆ ಈ ವರ್ಷ ಮೇ 26 ಬೆಂಗಳೂರಿನ ಮೇನ್ ಪ್ಯಾಲೇಸ್ ನಲ್ಲಿ ಅದ್ಧೂರಿಯಾಗಿ ಮದುವೆಯಾದ್ರು ಈ ಜೋಡಿ. ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ರು. ಅಷ್ಟೇ ಅಲ್ಲ, ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ಕೂಡ ಯುವ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಸಖತ್ ಸುದ್ದಿ ಮಾಡಿದ ಮತ್ತೊಬ್ಬ ಸ್ಟಾರ್ ಮದುವೆ ಅಂದ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿವಾಹ ಮಹೋತ್ಸವ. ಕಳೆದ ವರ್ಷ ಡಿಸೆಂಬರ್ ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡ ಧ್ರುವ ಪ್ರೇರಣಾ ಜೋಡಿ ಈ ವರ್ಷ ಅಂದ್ರೆ 2019 ನವೆಂಬರ್ 24 ಜೆಪಿ ನಗರದ ಸಂಸ್ಕೃತಿ ಬೃಂದಾವನ ಕನ್ವೆನ್ಷನ್ ಹಾಲ್ ನಲ್ಲಿ ಅದ್ಧೂರಿಯಾಗಿ ವಿವಾಹ ಮಾಡಿಕೊಂಡ್ರು. ನೆರವೇರಿದ್ದು ಸ್ಯಾಂಡಲ್ವುಡ್ ನ ಗಣ್ಯಾತಿ ಗಣ್ಯರು ಧ್ರುವ ಮದುವೆಗೆ ಆಗಮಿಸಿ ಶುಭ ಕೋರಿದ್ರು. 24 ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಗೆ ಆಹ್ವಾನವಿದ್ದು 25 ಕೇವಲ ಅಭಿಮಾನಿಗಳಿಗಾಗಿಯೇ ಮತ್ತೊಂದು ಕಾರ್ಯಕ್ರಮ ಏರ್ಪಡಿಸಿದ್ದು ವಿಶೇಷವಾಗಿತ್ತು. ಮದುವೆ ಕ್ರೇಜಿ ಸ್ಟಾರ್ ಪುತ್ರಿ ಗೀತಾಂಜಲಿ ಮದುವೆ ಪ್ಯಾಲೇಸ್ ಗ್ರೌಂಡ್ ನ ವೈಟ್ ಪೆಟಲ್ಸ್ ನಲ್ಲಿ
ಕನಸಿನ ಲೋಕವನ್ನೇ ಸೃಷ್ಟಿ ಮಾಡಿ ಮುಂದಿನ ಮಗಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ರು ಕ್ರೇಜಿ ಸ್ಟಾರ್. ಸಿನಿಮಾ ರೀತಿಯಲ್ಲೇ ಅದ್ಧೂರಿ ಸೆಟ್ ಹಾಕಿ ಗಾಜಿನ ವಿನ್ಯಾಸದ ಮಂಟಪ ನಿರ್ಮಾಣ, ಮಗಳ ಮದುವೆಯನ್ನ ಗ್ರ್ಯಾಂಡ್ ಆಗಿ ನೆರವೇರಿಸಿದ್ರು. ಕ್ರೇಜಿ ಸ್ಟಾರ್ ಪುತ್ರಿ ಗೀತಾಂಜಲಿ ಮತ್ತು ಉದ್ಯಮಿ ಅಜಯ್ ಮದುವೆಗೆ ಅಭಿಮಾನಿಗಳಿಗೂ ಆಹ್ವಾನ ನೀಡಿದ್ದ ಕ್ರೇಜಿ ಸ್ಟಾರ್ ವಿವಿಧ ಬಗೆಯ ವಿಭಿನ್ನ ರೀತಿಯ ಅಡುಗೆಗಳನ್ನ ಮಾಡಿಸಿದ್ರು. ರಜನಿಕಾಂತ್, ಮೆಗಾಸ್ಟಾರ್ ಚಿರಂಜೀವಿ, ಪ್ರಭು ಸೇರಿದಂತೆ ಚಿತ್ರರಂಗದ ಸಾಕಷ್ಟು ದಿಗ್ಗಜರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ರಿಷಿ ಬಾಳಲ್ಲಿ ಸ್ವಾತಿ, ಕಿರಣ್ ಬಾಳಲ್ಲಿ ಎಂಟ್ರಿ. ಸದ್ದಿಲ್ಲದೆ ಹಸೆಮಣೆ ಏರಿದ ಯಜ್ಞ ಅರ್ಚನ. ಎರಡ್ ಸಾವಿರದ ಹತ್ತೊಂಬತ್ತು ವರ್ಷವಿಡೀ ಮದುವೆ ಸಂಭ್ರಮದಲ್ಲೇ ಭಾಗಿಯಾಗಿದ್ದ ಜೋಡಿ ಅಂದ್ರೆ ಆಪರೇಷನ್ ಅಲಮೇಲಮ್ಮ ಖ್ಯಾತಿಯ ರಿಷಿ ಸ್ವಾತಿ ಜೋಡಿ. ಹೌದು, ಇದೇ ವರ್ಷ ಏಪ್ರಿಲ್ನಲ್ಲಿ ಈ ಜೋಡಿ ಹೈದರಾಬಾದ್ನಲ್ಲಿ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ಆ ನಂತರ ನವೆಂಬರ್ 10ರಂದು ಚೆನ್ನೈನಲ್ಲಿ ಅದ್ಧೂರಿಯಾಗಿ ಹಸೆಮಣೆ ಏರಿದ್ರು. ಮದುವೆಯಾಗಿ 10 ದಿನಗಳಿಗೆ ಸರಿಯಾಗಿ ಬೆಂಗಳೂರಿನ ಮೂನ್ ಗೇಟ್ ಈವೆಂಟ್ಸ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ಕೂಡ ನೆರವೇರಿತು. ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳಾದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದಂಪತಿ, ರಾಕಿಂಗ್ ಸ್ಟಾರ್ ಯಶ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಹಿರಿಯ ನಟ ಅನಂತನಾಗ್ ದಂಪತಿ, ನಿಖಿಲ್ ಕುಮಾರಸ್ವಾಮಿ, ರಾಗಿಣಿ, ಹೀಗೆ ಸಾಕಷ್ಟು ಸ್ಟಾರ್ಗಳು ಈ ಮದುವೆಗೆ ಸಾಕ್ಷಿಯಾಗಿದ್ರು. ಕುವರಿ ಯಜ್ಞಾ ಶೆಟ್ಟಿ ಕೂಡ ಈ ವರ್ಷ ಸದ್ದಿಲ್ಲದೆ ಹಸೆಮಣೆ ಏರಿದ್ದಾರೆ. ಸಂದೀಪ್ ಶೆಟ್ಟಿ ಅನ್ನೋರ ಜೊತೆ ಹೊಸ ಬಾಳಿಗೆ ಕಾಲಿಟ್ಟಿರು ಯಜ್ಞಾ ಶೆಟ್ಟಿ ಮಂಗಳೂರಿನಲ್ಲಿ ಕುಟುಂಬಸ್ಥರು ಮತ್ತು ಕೆಲವೇ ಆತ್ಮೀಯ ಸ್ನೇಹಿತರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ. ಅಂದಹಾಗೆ ಮದುವೆಗೆ ಕೇವಲ ನಟ ರಕ್ಷಿತ್ ಶೆಟ್ಟಿ, ರಿಷಭ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಮಾತ್ರ ಸಾಕ್ಷಿಯಾಗಿದ್ರು. ಚಂದ್ರು ಮತ್ತು ಸಿಹಿ ಕಹಿ ಗೀತಾ ದಂಪತಿಯ ಪುತ್ರಿ ಹಿತಾ ಚಂದ್ರಶೇಖರ್ ಬಹುಕಾಲದ ಗೆಳೆಯ ನಟ ನಿರೂಪಕ ಕಿರಣ್ ಶ್ರೀನಿವಾಸರನ್ನ ವರಿಸಿದ್ದಾರೆ. ಇದೇ ತಿಂಗಳ ಡಿಸೆಂಬರ್ 1ರಂದು ಕುಟುಂಬಸ್ಥರು ಮತ್ತು ಆತ್ಮೀಯರ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ಇವರಿಬ್ಬರ ವಿವಾಹ ನೆರವೇರಿದೆ. ಒಂಥರ ಬಣ್ಣಗಳು ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದ ಈ ಜೋಡಿ ಪ್ರೀತಿಸಿ ನಂತರ ಕುಟುಂಬಸ್ಥರ ಒಪ್ಪಿಗೆ ಮೇರೆಗೆ ಮದುವೆಯಾಗಿದ್ದಾರೆ. ರ್ಯಾಪ್ ಸಿಂಗರ್ ಅಲೋಕ್ ಅಲಿಯಾಸ್ ಆಲ್ ಓಕೆ ಕೂಡ ಇದೇ ವರ್ಷದ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ನಾಪ್ ಕನ್ನಡಿಗ, ಯಾಕಿಂಗೆ, ಡೋಂಟ್ ವರಿ, ಹೀಗೆ ಹಲವು ಹಿಟ್ ಸಾಂಗ್ಗಳನ್ನ ನೀಡಿರೋ ಆಲ್ ಓಕೆ ಗೆಳತಿ ನಿಶಾ ಜೊತೆ ಹಸೆಮಣೆಯರಿದ್ದಾರೆ. ಬ್ರಾಹ್ಮಣ ಮತ್ತು
ಮತ್ತು ತಮಿಳು ಆಯ್ಯರ್ ಸಂಪ್ರದಾಯದಂತೆ ವಿವಾಹ ಮಹೋತ್ಸವ ನವೆಂಬರ್ 6ನೇ ತಾರೀಕಿನಂದು ಜರುಗಿದೆ. ಅಲೋಕ್ ಮತ್ತು ನಿಶಾರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. 3 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಅಲೋಕ್ ಮತ್ತು ನಿಶಾ ನಟರಾಜನ್ ಈಗ ಹೊಸ ಜೀವನ ಆರಂಭಿಸಿದ್ದಾರೆ. ನಾಯಕಿ ಅರ್ಚನಾ ಕೂಡ ಸತ್ತಿಲ್ಲದೆ ಸಖತ್ ಸಿಂಪಲ್ ಆಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನವೆಂಬರ್ 13ರಂದು ಜಗದೀಶ್ ಅನ್ನೋರ ಜೊತೆ ಸಪ್ತಪದಿ ತುಳಿದಿದ್ದಾರೆ. ಅಂದಹಾಗೆ ಈ ಮದುವೆ ಹೈದರಾಬಾದ್ನಲ್ಲಿ ನೆರವೇರಿದೆ. ಇನ್ನು ಈ ವರ್ಷದಲ್ಲಿ ಹಸೆಮಣೆ ಏರಿದ ಮತ್ತೊಬ್ಬ ನಟಿ ನೇಹಾ ಪಾಟೀಲ್ ಫೆಬ್ರವರಿ 22ರಂದು ಸಾಫ್ಟ್ವೇರ್ ಇಂಜಿನಿಯರ್ ಪ್ರಣವ್ ಜೊತೆ ಅದ್ದೂರಿಯಾಗಿ ವಿವಾಹ ಮಾಡಿಕೊಂಡಿದ್ದಾರೆ. ಇನ್ನು 45ರ ಹರಿಯದ ಗ್ಲ್ಯಾಮ್ ಡಾಲ್ ಸುಮನ್ ರಂಗನಾಥ್ ಇದೇ ವರ್ಷ ಅಂದರೆ ಜೂನ್ 7ರಂದು ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಸಜ್ಜನ್ ಅವರನ್ನ ವಿವಾಹವಾದರು. ಕುಟುಂಬಸ್ಥರ ಸಮ್ಮುಖದಲ್ಲಿ ಸಖತ್ ಸಿಂಪಲ್ ಆಗಿ ಮದುವೆ ನೆರವೇರಿದೆ. ಈ ವರ್ಷ ಸುಮಾರು 10 ಜನ ಸೆಲೆಬ್ರಿಟೀಸ್ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಇದು ಬೆಳ್ಳಿತೆರೆಯವರ ಸಂಭ್ರಮ ಸಡಗರ. ಆದರೆ ಇನ್ನು ಕಿರುತೆರೆಯ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆ ಮಾತ್ರವಲ್ಲದೆ ನಮ್ಮ ತಾರೆಯರ ಮನೆಗೆ ಮುದ್ದು ಮಗುವಿನ ಆಗಮನ ಕೂಡ ಆಗಿದೆ. ಇದೆಲ್ಲವನ್ನು ನೋಡ್ಕೊಂಡು ಬರೋಣ, ಬನ್ನಿ. ವ್ಯಾಲೆಂಟೈನ್ಸ್ ಡೇ ಅಂದು ಹಸೆಮಣೆ ಏರಿದ ವಿಜಯ್ ಸೂರ್ಯ, ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಕ್ರಿಕೆಟಿಗ ಅಯ್ಯಪ್ಪ ರಾಜೀವ್. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ ಕಿರುತೆರೆ ನಟ ವಿಜಯ್ ಸೂರ್ಯ. ವಿಜಯ್ ಸೂರ್ಯ ಕುಟುಂಬದ ದೂರದ ಸಂಬಂಧಿ ಚೈತ್ರಾರನ್ನ ವಿಜಯ್ ಮದುವೆಯಾಗಿದ್ದು ಕುಟುಂಬಸ್ಥರು ಮತ್ತು ಕಿರುತೆರೆ ಸ್ನೇಹಿತರ ಸಮ್ಮುಖದಲ್ಲಿ ಸಪ್ತಪದಿ ದುಡಿದಿದ್ದಾರೆ. ಖ್ಯಾತಿಯ ಅಯ್ಯಪ್ಪ ಕೂಡ ನಟಿ ಅನು ಜೊತೆ ಜನವರಿ ತಿಂಗಳಲ್ಲಿ ಹಸೆಮಣೆ ಏರಿದ್ದಾರೆ. ಕೊಡಗಿನ ವಿರಾಜಪೇಟೆಯಲ್ಲಿ ಅಯ್ಯಪ್ಪ ಹಾಗೂ ಅನು ಪೂಮಮ್ಮ ಕಲ್ಯಾಣೋತ್ಸವ ನಡೆದಿದೆ. ಅಯ್ಯಪ್ಪ ಹಾಗೂ ಅನು ವಿವಾಹ ಕೊಡವ ಸಂಪ್ರದಾಯದಂತೆ ಜರುಗಿದೆ. ಅಯ್ಯಪ್ಪ ಸಹೋದರಿ ನಟಿ ಪ್ರೇಮ ಸೇರಿದಂತೆ ಕುಟುಂಬಸ್ಥರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಮದುವೆ ನೆರವೇರಿದೆ. ರಾಜೀವ್ ಕೂಡ ಇದೇ ವರ್ಷ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ರೇಷ್ಮಾ ಅನ್ನೋರ ಜೊತೆ ಫೆಬ್ರವರಿಯಲ್ಲಿ ಹಸೆಮಣೆ ಏರಿದ್ದು ಇವರ ಮದುವೆಗೆ ಸುದೀಪ್ ದಂಪತಿ ಹಾಜರಾಗಿ ಆಶೀರ್ವಾದ ಮಾಡಿ ಹಾರೈಸಿದ್ರು. ಇನ್ನು ಹಿರಿಯ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರ ಪುತ್ರಿ ಅನನ್ಯಾ ಕಾಸರವಳ್ಳಿ ಫೆಬ್ರವರಿ ತಿಂಗಳಲ್ಲಿ ಸಂತೋಷ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜಗನ್ ಮತ್ತು ರಕ್ಷಿತ್ಗೂ ಕೂಡಿ ಬಂತು ಹಸೆಮಣೆ ಭಾಗ್ಯ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸಹೋದರಿ ನಿತ್ಯಾರಾಮ್ ಕಲ್ಯಾಣ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ಜರುಗಿದೆ. ಬೆಂಗಳೂರಿನ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ನಿತ್ಯಾರಾಮ್ ಮತ್ತು ಗೌತಮ್ ಸಪ್ತಪದಿ ತುಳಿದಿದ್ದಾರೆ. ಚಿತ್ರರಂಗದ ಕೆಲವೇ ಕೆಲವು ಗಣ್ಯರು ಮತ್ತು ಕಿರುತೆರೆ ಕಲಾವಿದರು ಭಾಗಿಯಾಗಿ ನಿತ್ಯ ಗೌತಮ್ ಜೋಡಿಗೆ ಶುಭ ಹಾರೈಸಿದ್ದಾರೆ. ಅಂದಹಾಗೆ ನಿತ್ಯಾರಾಮ್ ಮತ್ತು ಗೌತಮ್ರದ್ದು ಅಪ್ಪಟ ಅರೇಂಜ್ ಮ್ಯಾರೇಜ್. ಧಾರಾವಾಹಿ ಖ್ಯಾತಿಯ ನಟಿ ಅಮೃತಾ ಇದೇ ವರ್ಷ ಕಿರುತೆರೆ ನಟ ರಘು ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಧಾರಾವಾಹಿಯಲ್ಲಿ ಒಟ್ಟಿಗೆ ಅಭಿನಯಿಸಿದ್ದ ರಘು ಮತ್ತು ಅಮೃತಾ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಾರೆ. ಹಾಗೂ ಮತ್ತೊಬ್ಬ ಕಿರುತೆರೆಯ ಖ್ಯಾತ ನಟಿ ಐಶ್ವರ್ಯ ಕೂಡ ದೀರ್ಘಕಾಲದ ಗೆಳೆಯ ಹರಿ ವಿನಯ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕಿರುತೆರೆಯಲ್ಲಿ
ಇಂದೇ ಸಾಕಷ್ಟು ಧಾರಾವಾಹಿಗಳಲ್ಲಿ ಮಿಂಚುತ್ತಿರೋ ದೀಪಿಕಾ ಬಹುಕಾಲದ ಗೆಳೆಯ ಆಕಾಶ್ ಜೊತೆ ನವೆಂಬರ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆಕಾಶ್ ಮತ್ತು ದೀಪಿಕಾ ಇಬ್ಬರು ಕಿರುತೆರೆ ಜೊತೆಗೆ ಸಿನಿಮಾಗಳಲ್ಲೂ ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿಯಾಗಿದ್ದ ಜಗನ್ನಾಥ್ ಚಂದ್ರಶೇಖರ್ ಈ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜಗನ್ ಬಹುಕಾಲದ ಗೆಳತಿ ರಕ್ಷಿತಾ ಮುನಿಯಪ್ಪ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರೋಡ್ ನಲ್ಲಿರುವ ಕನ್ವೆನ್ಷನ್ ಹಾಲ್ ನಲ್ಲಿ ಈ ಜೋಡಿ ಹಸೆಮಣೆ ಏರಿದೆ. ಮದುವೆ ಧಾರಾವಾಹಿಯ ಮಹೇಶ ಪಾತ್ರದ ಮೂಲಕವೇ ಮನೆ ಮಾತಾಗಿದ್ದ ರಕ್ಷಿತ್ ಈ ವರ್ಷ ಮದುವೆಯಾದವರ ಪಟ್ಟಿಯಲ್ಲಿದ್ದಾರೆ. ಬಹುಕಾಲದ ಗೆಳತಿ ಅನುಷಾ ಜೊತೆ ಹಸೆಮಣೆ ಏರಿದ್ದು ಇವರ ಮದುವೆ ಬೆಂಗಳೂರಿನ ಅರಮನೆ ಮೈದಾನದ ಶೇಷ್ ಮಹಲ್ನಲ್ಲಿ ಅದ್ದೂರಿಯಾಗಿ ನೆರವೇರಿತ್ತು. ಯಶ್ ರಾಧಿಕಾ ಮನೆಗೆ ಹೊಸ ಅತಿಥಿ ಆಗಮನ. ಲೂಸ್ ಮಾದ ಯೋಗಿ ಮನೆಗೂ ಮಹಾಲಕ್ಷ್ಮಿ ಎಂಟ್ರಿ. ಸ್ಯಾಂಡಲ್ವುಡ್ ಸ್ಟಾರ್ ದಂಪತಿ ಯಶ್ ರಾಧಿಕಾ ಪಂಡಿತ್ ಬಾಳಲ್ಲಿ ಸಾಲು ಸಾಲು ಸಂಭ್ರಮಗಳು ಮನೆ ಮಾಡಿವೆ. ಅದರಂತೆ ಈ ವರ್ಷ ರಾಕಿಂಗ್ ಮನೆಗೆ ಗಂಡು ಮಗುವಿನ ಆಗಮನವಾಗಿದೆ. ಅಕ್ಟೋಬರ್ 30ರಂದು ರಾಧಿಕಾ ಪಂಡಿತ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಇದರಿಂದ ಯಶ್ ರಾಧಿಕಾ ಮನೆಯಲ್ಲಿ ಸಂಭ್ರಮ ಹೆಚ್ಚಾಗಿದ್ದು ಜೂನಿಯರ್ ಯಶ್ ರನ್ನ ನೋಡಲು ಆಸ್ಪತ್ರೆಯ ಬಳಿ ದೊಡ್ಡ ಅಭಿಮಾನಿ ಬಳಗವೇ ಸೇರಿತ್ತು. ಇನ್ನು ಜೂನಿಯರ್ ಯಶ್ ಆಗಮನದ ಬೆನ್ನಲ್ಲೇ ಯಶ್ ಮುದ್ದಿನ ಮಗಳು ಐರಾ ಮೊದಲ ಬರ್ತ್ಡೇ ಕೂಡ ಇದೇ ವರ್ಷ ನೆರವೇರಿತು. ಡಿಸೆಂಬರ್ 2ರಂದು ಐರಾ ಬೇಬಿಯ ಫಸ್ಟ್ ಇಯರ್ ಬರ್ತ್ಡೇಯನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಲಾಯಿತು. ನಗರದ ಸ್ನೋ ಸಿಟಿಯಲ್ಲಿ ಗ್ರ್ಯಾಂಡ್ ಆಗಿ ಸೆಟ್ ಹಾಕಿ ಕಲರ್ಫುಲ್ ಲೋಕವನ್ನೇ ಸೃಷ್ಟಿ ಮಾಡಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಇಡೀ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಯೋಗಿ ಮನೆಯಲ್ಲೂ ಸಂಭ್ರಮ ಸಡಗರ ಮನೆ ಮಾಡಿದೆ. 2019 ಮೇ 2ರಂದು ಯೋಗಿ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗಿದೆ. ಎಸ್, ಯೋಗಿ ಮತ್ತು ಸಾಹಿತ್ಯ ದಂಪತಿಗೆ ಇದೇ ವರ್ಷ ಹೆಣ್ಣು ಮಗು ಜನಿಸಿದ್ದು ಇದರ ಜೊತೆ ಇದೇ ವರ್ಷ ಅಂದ್ರೆ ಅಕ್ಟೋಬರ್ನಲ್ಲಿ ಮಗಳಿಗೆ ಶ್ರೀನಿಕಾ ಅಂತ ನಾಮಕರಣ ಕೂಡ ಮಾಡಿದ್ದು ನಟ ದರ್ಶನ್ ಸೇರಿದಂತೆ ಹಲವು ಸ್ಯಾಂಡಲ್ವುಡ್ ಗಣ್ಯರು ಯೋಗಿ ಮಗು ನಾಮಕರಣಕ್ಕೆ ಆಗಮಿಸಿ ಶುಭ ಕೋರಿದ್ರು. ಅಜಯ್ ರಾವ್ ಪುತ್ರಿ ಚರಿಷ್ಮಾಗೆ ಹುಟ್ಟುಹಬ್ಬದ ಸಂಭ್ರಮ. ಮಗಳು ಜಾನಕಿ ಜೊತೆ ನಟಿ ಶ್ರುತಿ ಹರಿಹರನ್ ಸಡಗರ. ನಟ ಕೃಷ್ಣ ಅಜಯ್ ರಾವ್ ಮನೆಯಲ್ಲಿಯೂ ಕೂಡ ಈ ವರ್ಷ ಮಗಳ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ನವೆಂಬರ್ 23ರಂದು ಅದ್ದೂರಿಯಾಗಿ ಮುದ್ದು ಮಗಳು ಚರಿಷ್ಮಾ ಹುಟ್ಟುಹಬ್ಬವನ್ನು ಆಚರಿಸಿದ್ದು ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಹುಟ್ಟುಹಬ್ಬಕ್ಕೆ ಆಗಮಿಸಿ ಮಗು ಚರಿಷ್ಮಾಗೆ ಹರಸಿ ಹಾರೈಸಿದ್ರು. ಖ್ಯಾತ ನಟಿ ಶ್ರುತಿ ಹರಿಹರನ್ ಕೂಡ ಈ ವರ್ಷ ಹೊಸ ಅತಿಥಿ ಆಗಮನವಾದ ಖುಷಿಯಲ್ಲಿದ್ದಾರೆ. ಇದೇ ವರ್ಷ ಆಗಸ್ಟ್ 9ರಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಶ್ರುತಿ ಹರಿಹರನ್ ಇದೇ ವರ್ಷ ಅಕ್ಟೋಬರ್ನಲ್ಲಿ ಮಗುವಿಗೆ ಜಾನಕಿ ಅಂತೂ ನಾಮಕರಣ ಮಾಡಿದ್ದಾರೆ. ಒಟ್ಟಿನಲ್ಲಿ 2019 ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಮನೆ ಮನದಲ್ಲಿ ಸಂಭ್ರಮವನ್ನ ತಂದಿರೋದಂತೂ ಸತ್ಯ. ಅರ್ಚನಾ ಶರ್ಮಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5. ಇದೇ ಈ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.